ವೀಕ್ಷಕರೇಮೋ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಶಾಸಕ ಎಸ್ಆರ್ ಶ್ರೀನಿವಾಸ್ ಯಾವ ಪಕ್ಷದ ಕಡೆ ಸಾಗುತ್ತಾರೆ ನಾವೆಲ್ಲರೂ ಅವರ ಹಿಂದೆ ಸಾಗುತ್ತೇವೆ ಎಂದು ವಾಸಣ್ಣ ಅಭಿಮಾನಿ ಬಳಗದ ರಾಮಯ್ಯ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಡಬ ಹೋಬಳಿಯ ಬ್ಯಾಡಗೆರೆ ಗ್ರಾಮದಲ್ಲಿ ವಾಸಣ್ಣ ಅಭಿಮಾನಿ ಬಳಗದಿಂದ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಈ ಬಾರಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಗೆಲ್ಲುವುದು ಶತಸಿದ್ಧ. ನಮ್ಮ ದಲಿತ ಸಮುದಾಯಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು 20 ವರ್ಷದಿಂದ ನೀಡುತ್ತಿರುವ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರು ಎಲ್ಲಿ ಹೋಗುತ್ತಾರೋ ನಾವು ಅಲ್ಲಿ ಹೋಗುತ್ತೇವೆ ಎಂದು ತಿಳಿಸಿದರು. ದಾಸರಕಲ್ಲಲ್ಲಿ ನಾನು ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ವಾಸಣ್ಣರು ಇವತ್ತು ಬಂದಿರೋದು ನಮಗೆಲ್ಲ ಹೆಮ್ಮೆ. ಹೆಂಗೆ ಅಂದ್ರೆ, ನಮ್ಗೆ 20 ವರ್ಷದಿಂದ ಸರಿಯಾದ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ದಲೆ ಈ ನಮ್ಮ ತಾಲೂಕಿನಲ್ಲಿ ದಲಿತರೆಲ್ಲ ಬೆಂದೋಗಿದ್ದು ಇವತ್ತು ಕಾಂಗ್ರೆಸ್ಗೆ ಅವರು ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ವಾಸಣ್ಣರು, ನಾವು 99 ಭಾಗ ಏನು ನಾವಿದ್ದೀವಿ, ಹರಿಜನ ಗಿರಿಜನ ಅಲ್ಪಸಂಖ್ಯಾತರು ಎಲ್ಲರೂ ವಾಸಣ್ಣನ ಬೆಂಬಲದಲ್ಲೇ ನಾವು ಹೋಗಿ ವಾಸಣ್ಣರ ಹೆಜ್ಜೆ ಹಾಕುತ್ತಲೇ ನಾವು ಹೆಜ್ಜೆ ಹಾಕಿ ಅವರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾವು ನಿರ್ಧಾರ ಕೈಗೊಂಡಿದ್ದೀವಿ. ಮುಖಂಡ ನಾರಾಯಣಪ್ಪ ಮಾತನಾಡಿ, ಸುಮಾರು 20 ವರ್ಷದಿಂದಲೂ ಶ್ರೀನಿವಾಸ್ ಜೊತೆಯಲ್ಲಿ ನಾವು ಸಾಗುತ್ತಿದ್ದೇವೆ. ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ತಾಲೂಕಿನ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಜೆಡಿಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಶಾಸಕರಿಗೆ ಆ ಪಕ್ಷದ ಮುಖಂಡರು ಮೋಸ ಮಾಡಿದ್ದಾರೆ. ಆ ಮೋಸಕ್ಕೆ ಸರಿಯಾದ ಪಾಠವನ್ನು ತಾಲೂಕಿನ ಜನರು ಕಲಿಸುತ್ತಾರೆ. ವಾಸಣ್ಣ ಎಲ್ಲಿ ಹೋಗ್ತಾರೋ ನಾವು ಅಲ್ಲಿಗೆ ಹೋಗುತ್ತೇವೆ, ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು. ನಾನು ಜಿಲ್ಲಾ ಪಂಚಾಯತಿ ಸದಸ್ಯರ ಯಜಮಾನರು, ದಾಸರಕಲ್ಲಹಳ್ಳಿ. ನಮ್ಮ ನಾಗಮ್ಮ ನಾರಾಯಣಸ್ವಾಮಿ ಅಂತ ಅವರ ಯಜಮಾನರು. ಇಬ್ರಾಹಿಂ ಅವ್ರು ಬಂದಿದ್ದಾರೆ, ನೀವೆಲ್ಲ ಇಬ್ರಾಹಿಂ ಅವ್ರ ಜೊತೆ ಹೋಗ್ತೀರಾ ಅಥವಾ ವಾಸನ ಜೊತೆ ಇರ್ತೀರಾ ಅಂತ? ಜಾತಿ ಬೇರೆ, ಇಬ್ರಾಹಿಂ ಅವ್ರ ಜಾತಿ ಬೇರೆ, ಇದು ಬೇರೆ. ನಮ್ಮ ಊರು, ನಮ್ಮ ಏರಿಯಾ, ನಮ್ಮ ತಾಲೂಕು ಅಭಿವೃದ್ಧಿ ಆಗೋದು ನಾವು ಅಟ್ಯ ಇಬ್ರಾಹಿಂ ಅವರು ನೋಡ್ತಾರೆ. ನಮ್ಮ ತಾಲೂಕು ಏನು ಇಂಪ್ರೂವ್ ಆಗಬೇಕು ಅದು ನೋಡ್ಬೇಕು, ಊರು ಏನು ಇಂಪ್ರೂವ್ ಆಗಬೇಕು ಅದು ನೋಡ್ಬೇಕು. ಇನ್ನೂ ತಗ ಊರಾಗೆ ಯಾವುದು ಗಲಾಟೆ ಪಲಾಟೆ ಯಾವುದು ಅವಕಾಶ ಮಾಡಿಕೊಡ್ಲಿಲ್ಲ. ಅವಯ ಅಲ್ಲಲ್ಲೇ ಅಲ್ಲಲ್ಲೇ ಶಾಂತಿ ಹೋಗ್ಬೇಕು, ತಲಕ್ಕೆ ಶಾಂತಿ ಆಯ್ತು. ಅಲ್ಲ, ಎಲ್ಲೋ ಒಂದು ಕಡೆ ಇಬ್ರಾಹಿಂ ಅವ್ರು ಬರ್ತಾರೆ, ನಿಮ್ಮನ್ನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಒಂದು ಮಾತಿದೆಯಪ್ಪ. ಇಬ್ರಾಹಿಂ ಬಂದರೂ ನಾವು ಬದಲು ಬಂದಕ್ಕಾಗಲ್ಲ. ಅವರು ಇಬ್ರಾಹಿಂ ಬರ್ತಾರೆ, ಅವರು ಊರಿಗೆ ಹೋಗ್ತಾರೆ. ನಾವು ಇಲ್ಲಿ ವಾಸ ಇರೋದು, ನಾವು ಇಲ್ಲಿ ಊರಾಗೆ ನಾವು ಚೆನ್ನಾಗಿರೋದು, ನಮ್ಮ ತಲಕ್ಕು ವಾಸನ. ಹಿರಿಯ ಮುಖಂಡ ಅನ್ನದಾನಿ ಗೌಡ್ರು ಮಾತನಾಡಿ, ಶಾಸಕ ಶ್ರೀನಿವಾಸ್ ಅವರ ತಂದೆ ರಾಮೇಗೌಡ್ರು ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದವರು. ಈಗ ಶ್ರೀನಿವಾಸ್ ಮತ್ತೆ ಅವರ ಮಾತೃಪಕ್ಷಕ್ಕೆ ಬರುತ್ತಿರುವುದು ಸಂತೋಷದ ವಿಷಯ. ಖಂಡಿತವಾಗಿ ಅವರು ಮತ್ತೊಮ್ಮೆ ಗೆಲ್ಲುತ್ತಾರೆ ಹಾಗೂ ಸಚಿವರು ಸಹ ಆಗುತ್ತಾರೆ ಎಂದು ತಿಳಿಸಿದರು. ಕುಡಿಯೋ ನೀರಿಗಾಗಲಿ, ರೋಡ್ ಆಗಲಿ, ಚರಂಡಿ ಆಗಲಿ, ಇನ್ನೊಬ್ಬರು ಸ್ವಲ್ಪ ಅಲ್ಪ ಸಂತ ಯಾರು ಎರಡು ಅಷ್ಟು ತೊಂದರೆ ಇನ್ನೊಂದಾದ್ರು ಎಲ್ಲದಕ್ಕೂ ಬರ್ತಾರೆ. ಅವ್ರಿಗೆ ಕಷ್ಟ ಸುಖ ಬರ್ತಾರೆ. ಯಾವ ಗಂಟೆಯಲ್ಲಿ ಯಾವ ಜನ ಈ ಜನ ಅನ್ನೋ ಪ್ರಶ್ನೆ ಇಲ್ಲ. ಅವರು ಯಾರು ಇಂಥ ಎಡವಟ್ಟ ಆಯ್ತು ರಜಾಕ ಲಾಭಿಸಿರ್ತಾರೆ, ಬಂದೇ ಬರ್ತಾರೆ. ಅದ್ರಾಗ ಹೇಳ್ರಿ ಮಾತಿಲ್ಲ. ಇದೇ ಸಂದರ್ಭದಲ್ಲಿ ನೂರಾರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಇದೇ ಬ್ಯಾಡಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕುದುಸ್, ಸದಸ್ಯರಾದ ವರದರಾಜು, ಮಂಜುಳಾ ಮಾರುತಿ, ರಾಮಣ್ಣ, ಆನಂದಪ್ಪ, ವೆಂಕಟೇಶ್, ಲಕ್ಷ್ಮಣ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕುರಿರೊಪ್ಪಕ್ಕೆ ಚಿರತೆ ನುಗ್ಗಿ 8 ಕುರಿಗಳನ್ನ ಬಲಿ ಪಡೆದು ಈ ಪೈಕಿ 2 ಕುರಿಗಳನ್ನ ಹೊತ್ತೊಯ್ದ ಘಟನೆ ಶನಿವಾರ ಮುಂಜಾನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸ್ಥಳೀಯ ರೈತರಾದ ಲಕ್ಷ್ಮಮ್ಮ ಗಂಗಣ್ಣ ಅವರಿಗೆ ಸಂಬಂಧಿಸಿದ ಕುರಿರೊಪ್ಪಕ್ಕೆ ನುಗ್ಗಿದ ಚಿರತೆ ಕ್ಷಣಾರ್ಧದಲ್ಲಿ 8 ಕುರಿಗಳ ಕತ್ತು ಸೀಳಿ ರಕ್ತ ಹೀರಿದೆ. ಕುಟುಂಬದ ಜೀವನೋಪಾಯಕ್ಕೆ ಇದ್ದ ಕುರಿಗಳನ್ನು ಕಳೆದುಕೊಂಡ ರೈತರಿಗೆ ಸುಮಾರು 1 ಲಕ್ಷ ರೂಗಳಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಅಂದಾಜು ಮಾಡಲಾಗಿದೆ. ಕಸಬಾ ಹೋಬಳಿಯ ಕೆಲ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿರುವುದು ಕಂಡುಬರುತ್ತಿದೆ. ವಿರಾಟಪುರ ವಿರಾಗಿ ಹಾನಗಲ್ಲ ಕುಮಾರ ಶಿವಯೋಗಿಗಳ ರಥಯಾತ್ರೆಯು ರಾಯಬಾಗ ತಾಲೂಕಿನ ಹಾರುಗಿರಿ ಪಟ್ಟಣಕ್ಕೆ ಆಗಮಿಸಿತು. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ.
ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣಕ್ಕೆ ವಿರಾಟಪುರ ವಿರಾಗಿ ಪೂಜ್ಯ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ ಜೀವನ ಚರಿತ್ರೆಯ ಆಧಾರಿತ ಚಲನಚಿತ್ರ ಪ್ರಚಾರಾರ್ಥವಾಗಿ ಹಾರುಗೇರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಹಾಗೂ ಪೂರ್ಣ ಕುಂಭ ಹೊತ್ತ ಸುಮಂಗಲೆಯರು ಮತ್ತು ಪುರಸಭೆ ಸದಸ್ಯರು ಗ್ರಾಮದ ಹಿರಿಯರು ಜೊತೆಗೆ ರಥಯಾತ್ರೆ ಸಂಚರಿಸಿತು. ನಂತರ ಪಟ್ಟಣದ ಶ್ರೀ ಶಿವಾನಂದ ಭಾರತಿ ಸಭಾಭವನದಲ್ಲಿ ರಥಯಾತ್ರೆಯು ಆಗಮಿಸಿ ಜನವರಿ 13ರಂದು ಜಗತ್ತಿನಾದ್ಯಂತ ಬಿಡುಗಡೆಗೊಳ್ಳಲಿರುವ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ ಜೀವನ ಚರಿತ್ರೆ ಆಧಾರಿತ ವಿರಾಟಪುರ ವಿರಾಗಿ ಚಲನಚಿತ್ರದ ತುಣುಕುಗಳನ್ನು ಶಾಲಾ ಮಕ್ಕಳು ಹಾಗೂ ಪುರಸಭೆ ಸದಸ್ಯರು ಹಾಗೂ ಮುಖಂಡರು ವೀಕ್ಷಣೆ ಮಾಡಿ ಒಳ್ಳೆಯ ಪ್ರದರ್ಶನ ಕಾಣಲಿ ಎಂದು ಶುಭ ಹಾರೈಸಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಅದೊಂದು ಶಾಲೆ, ಅಲ್ಲಿ ನವಧಾನ್ಯಗಳ ನಡುವೆ ಕಳಶಕ್ಕೆ ಪೂಜೆ, ರೇಷ್ಮೆ ಹುಳುಗಳ ಸಾಗಣೆ, ಕುರಿ ಸಾಗಣೆ, ದವಸ ಧಾನ್ಯ ಒಕ್ಕಣೆ ಮಾಡುವ ಜರಡಿ, ಕೃಷಿ ಪರಿಕರಗಳಾದ ಕುಡುಗೋಲು, ಗುದ್ದಲಿ, ಗ್ರಾಮೀಣ ಕ್ರೀಡೆಗಳಾದ ಕುಂಟೆಬೆಲೆ, ಲಗೋರಿ, ಬುಗುರಿ, ಚಿನ್ನಿದಾಂಡು, ತರಕಾರಿಗಳ ಪ್ರದರ್ಶನ, ಹೀಗೆ ಕೃಷಿ ಸಂಸ್ಕೃತಿಯ ಮಹತ್ವವನ್ನು ಮಕ್ಕಳಿಗೆ ದಾಟಿಸುವ ವಿನೂತನ ಪ್ರಯೋಗ ಕಣ್ಮನ ಸೆಳೆಯುವಂತಿತ್ತು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇಂತಹ ನಯನ ಮನೋಹರ ದೃಶ್ಯ ಕಂಡುಬಂದಿದ್ದು ನಗರದ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ. ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್, ನಮ್ಮ ಶಾಲೆಯಲ್ಲಿ ಔಪಚಾರಿಕ ಶಿಕ್ಷಣಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಅನೌಪಚಾರಿಕ ಶಿಕ್ಷಣಕ್ಕೂ ನೀಡುತ್ತೇವೆ. ಇನ್ನು ಇದೇ ಮೊದಲ ಬಾರಿಗೆ ನೆಲಮೂಲ ಸಂಸ್ಕೃತಿಯ ಮೂಲ ಸೆಳೆಯಾದ ಕೃಷಿ ಸಂಸ್ಕೃತಿಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ವಿದ್ಯಾರ್ಥಿ ಕೃಷಿ ಮೇಳ ಏರ್ಪಡಿಸಲಾಗಿದ್ದು ಅತ್ಯಂತ ಯಶಸ್ವಿಗೆ ನೆರವೇರಿದೆ ಎಂದರು. ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ ಎಲ್ಲ ಮಕ್ಕಳು ಅವರ ಒಂದು ಶ್ರಮದಿಂದ ಈ ಒಂದು ಈವೆಂಟು ಚೆನ್ನಾಗಿ ಸಕ್ಸಸ್ ಆಗಿದೆ. ಪೂರ್ಣಕ್ಸ್ ಅಂತಕ್ಕಂಥ ಒಂದು ಕೃಷಿ ಮೇಳ ಮತ್ತು ಸೈನ್ಸ್ ಎಕ್ಸಿಬಿಷನ್ ಏನಿದೆ ಅದು ಅವರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಅವ್ರಿಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ಗೆ ನಾವೊಂದು ಸಪೋರ್ಟ್ ಅಷ್ಟೇ ಮಾಡಿದ್ದೀವಿ. ನಾವು ಯೂಶ್ವಲಾಗಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕೃಷಿ ಮೇಳ ಅಂತಕ್ಕಂಥದ್ದನ್ನು ಸ್ಕೂಲಲ್ಲಿ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡೋ ಮುಖಾಂತರ ಮಕ್ಕಳಿಗೆ ಕೃಷಿ ಬಗ್ಗೆ ಒಲವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಹಾಗಾಗಿ ಸ್ವಲ್ಪ ಮಕ್ಕಳೆಲ್ಲ ಶ್ರಮಪಟ್ಟು ಅವರು ಎಲ್ಲ ಇನ್ವಾಲ್ವ್ ಆಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳನ್ನೆಲ್ಲ ತಂದು ಒಂಥರ ಈ ಒಂದು ಪ್ರೋಗ್ರಾಮ್ನ ಸಕ್ಸಸ್ ಮಾಡಿರೋದಕ್ಕೆ ಅವ್ರಿಗೆ ಮತ್ತು ಅವ್ರಿಗೆ ಗೈಡ್ ಮಾಡಿರ್ತಕ್ಕಂಥ ಒಂದು ಟೀಚರ್ಸ್ಗೆಲ್ಲೇ ನಾನು ಆಭಾರಿಯಾಗಿರ್ತೀನಿ. ಒಂದನೇ. ಇನ್ನು ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಮಾತನಾಡಿ, ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಏರ್ಪಡಿಸಿರುವ ಮಕ್ಕಳ ಕೃಷಿ ಮೇಳ ಕಂಡು ತುಂಬಾ ಸಂತೋಷವಾಗಿದೆ. ಹಳ್ಳಿಗಳಲ್ಲಿಯೇ ಕೃಷಿ ಸಂಸ್ಕೃತಿಯ ಬಗ್ಗೆ ಒಲವು ಕಡಿಮೆ ಆಗುತ್ತಿರುವ ಈ ಹೊತ್ತಿನಲ್ಲಿ ಮಕ್ಕಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇನ್ನು ವಿದ್ಯಾರ್ಥಿನಿ ಅಂಜಲಿ ಮಾತನಾಡಿ, ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಮಕ್ಕಳಿಗೆ ಅಂತರ್ಗತವಾಗಿ ಅಡಗಿರುವ ಜ್ಞಾನವನ್ನು ಹೊರಗೆಳೆಯುವ ಕೆಲಸ ಮಾಡಲಾಗಿದೆ. ಇಲ್ಲಿ ಶಾಲೆಯಲ್ಲಿ ಕಲಿಯುವ ಶಿಕ್ಷಣದ ಜೊತೆಗೆ ಹೊರಗಿನ ಸಮಾಜದಲ್ಲಿ ಕಂಡುಬರುವ ಸಾಮಾಜಿಕ ಜ್ಞಾನದ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಗುಣಗಳನ್ನ ಎಲ್ಲರಿಗೂ ತೋರ್ಸಕ್ಕೆ ಅವ್ರು ಏನೇನು ಮಾಡ್ಬೋದು, ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಆಗಬೇಕಂತ ಅವ್ರ ಗುಣಗಳನ್ನು ತೋರ್ಸಕ್ಕೆ ಈ ಎಕ್ಸಿಬಿಷನ್ ಮಾಡಿದ್ದಾರೆ. ಇದರಲ್ಲಿ ವಿಜ್ಞಾನ, ಸಾಮಾಜಿಕ ವಿಜ್ಞಾನ ಎಲ್ಲ ಸಬ್ಜೆಕ್ಟ್ ಅಂದರೆ ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜಸ್ ಎಲ್ಲನೂ ಇಲ್ಲಿದೆ. ಬೇಕಾದರೆ ನೀವು ಅದ್ರ ಬಗ್ಗೆ ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಮಕ್ಕಳಿಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ಎಕ್ಸಿಬಿಷನ್.
ನೀವೇನು ಮಾಡಿದ್ದೀರ ಎಕ್ಸಿಬಿಷನ್ ಅಲ್ಲಿ? ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಶೈಲಜಾ, ಪ್ರಿನ್ಸಿಪಲ್ ಸಿಎಲ್ ರಾಧಿಕಾ, ಮುಖ್ಯೋಪಾಧ್ಯಾಯರಾದ ಶ್ರೀನಾಥ್, ಬೋಧಕ ಬೋಧಕೇತರ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸೆಂಬರ್ 27ರಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ಕನ್ನಡ ಭವನ ರಂಗಮಂದಿರ ಉದ್ಘಾಟನೆಯಾಗಲಿದೆ ಎಂದು ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕ ಕೋರೆ ಬೆಳಗಾವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಳಗಾವಿಯ ನೆಹರು ನಗರದಲ್ಲಿ ನಿರ್ಮಾಣ ಆಗಿರುವ ಕನ್ನಡ ಭವನ ರಂಗಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ಸಚಿವರು ಭಾಗಿಯಾಗಲಿದ್ದು ಭವನದಲ್ಲಿ 400 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಭವನ ನಿರ್ಮಾಣಕ್ಕೆ 10 ಕೋಟಿ ಖರ್ಚಾಗಿದ್ದು ಕಲಾವಿದರಿಗೆ ಹಾಗೂ ಸಾಹಿತಿಗಳಿಗೆ ವಿಶ್ರಾಂತಿಗೆ ಕೋಣೆಗಳ ವ್ಯವಸ್ಥೆ, ಕಲಾವಿದರಿಗೆ ಮೇಕಪ್ ಮಾಡಲು ಪ್ರತ್ಯೇಕ ಕೋಣೆಗಳ ವ್ಯವಸ್ಥೆ ಮಾಡಲಾಗಿದೆ. ಕಲೆ, ಸಾಂಸ್ಕೃತಿಕ, ಸಾಹಿತ್ಯಕ ಚಟುವಟಿಕೆಗಳಿಗೆ ಮಾತ್ರ ಈ ಭವನ ಬಳಕೆ ಆಗಲಿದೆ. ಭವನ ಉದ್ಘಾಟನೆ ಬಳಿಕ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಪ್ರಭಾಕರ ಕೋರೆ ಅವರು ತಿಳಿಸಿದರು. ಕಲಾವಿದರಿಗೆ ಮತ್ತು ಸಾಹಿತಿಗಳು ಯಾರು ಬರ್ತಾರೆ ಅವರಿಗೆ ಸುಮಾರು 6 ಬೆಡ್ರೂಮ್ ಅಟ್ಯಾಚ್ ಬೆಡ್ರೂಮ್ ಕೋಣೆಗಳನ್ನು ಮಾಡಿದ್ದೀವಿ. ಅದರ ಜೊತೆಗೆ ಜನರಲ್ ಸಾಧಾರಣ 10-12 ಜನ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಒಂದು 11 ಜಾಗ ಮಾಡಿದ್ದೀವಿ. ಮತ್ತು ಈ ರಂಗ ಮಂದಿರ ಇದು ಕಲಾವಿದರಿಗೆ ಅವ್ರಿಗೆ ಮೇಕಪ್ ಮಾಡಲಿಕ್ಕೆ, ಬಣ್ಣ ಹಚ್ಕೊಳ್ಳಿಕ್ಕೆ 2 ಸಪ್ರೇಟ್ ರೂಮ್ಗಳನ್ನು ಮಾಡಿದ್ದೀವಿ. ಒಂದು ಹೆಣ್ಮಕ್ಕಳ ಸಲುವಾಗಿ, ಒಂದು ಗಂಡು ಮಕ್ಕಳ ಸಲುವಾಗಿ. ಸಂಪೂರ್ಣವಾದ ರಂಗ ಮಂದಿರವನ್ನು ನಾವು ಇಲ್ಲಿ ಬೆಳಗಾವಿ ಜನರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಪಾರ್ಕಿಂಗ್ ಐತಲ್ಲ, ತೆಳಗೈತಲ್ಲ, ಬೇಸ್ಮೆಂಟ್ನಾಗ ಪಾರ್ಕಿಂಗ್ ಅದ, ಬ್ಯಾಕ್ ಸೈಡ್ ಎಲ್ಲನೂ ಅದನ್ನೆಲ್ಲ ಪೂರ್ಣ ವಿಚಾರ ಮಾಡೇ ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಹಾಲ್ ಉಪಯೋಗ ಯಾವಾಗ ಬೇಕಾದ್ರಿಂದ ಅಲ್ಲಿ ಪ್ರತಿ ಕಾರ್ಯಕ್ರಮ ಅಲ್ಲಿ ಆಗೋದು, ಆ ರಂಗಮಂದಿರದ ಚೇರ್ಗಳು ಅದು ಕೆಡಿಸ್ಬೋದು ಅಂತ ತಿಳ್ಕೊಂಡು ಈ ಹಾಲು ತಯಾರು ಮಾಡಿದ್ದೀವಿ. ಇಲ್ಲಿನೂ ಕಾರ್ಯಕ್ರಮ ಆಗ್ಬೋದು. ಈಗ ನಾಟಕ ಉತ್ಸವ ಮಾಡ್ತಾ ಇದ್ದೀವಿ. ಸಂಗೀತವನ್ನು ಒಂದು ಇವರು ಸಂಗೀತ ಕಟ್ಟಿ ಮತ್ತು ಸಂಗಡಿಗರದ ಒಂದು ಕಾರ್ಯಕ್ರಮ ಮರುದಿವಸ ಮಾಡ್ತಾ ಇದ್ದೀವಿ. ಇಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಇದು ಅಲ್ಲ, ಸಂಗೀತಕ್ಕೆ ಸಂಬಂಧಿತದೆಲ್ಲ ಕೊಡ್ತೀವಿ. ರೆಂಟ್ ಇನ್ನೂ ಫಿಕ್ಸ್ ಮಾಡಲಿಲ್ಲ, ಯಾಕಂದರೆ ಪವರ್ ಬಿಲ್ ಎಷ್ಟು ಬರ್ತದೆ ಗೊತ್ತಿಲ್ಲ, ಮೇಂಟೆನೆನ್ಸ್ ಎಷ್ಟು ಬರ್ತದೆ ಗೊತ್ತಿಲ್ಲ. ಆದರೆ ಎಷ್ಟು ಖರ್ಚು ಬರ್ತದೆ ಅಷ್ಟು ಅದ್ರ ಸ್ವಲ್ಪ ಮೇಂಟೆನೆನ್ಸ್ ಇಟ್ಕೊಂಡು ಮಾಡ್ತೀವಿ. ಇದೇನು ಕಮರ್ಷಿಯಲ್ ವೆಂಚರ್ ಅಲ್ಲ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಅಥಣಿ ಪುರಸಭೆಗೆ ಚುನಾವಣೆಯ ಫಲಿತಾಂಶ ಬಂದು 1 ವರ್ಷ ಕಳೆದರೂ ಇದುವರೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸದೇ ಇರುವುದಕ್ಕೆ ಇದರ ಹಿಂದೆ ಕಾಣದ ಕೈ ಕೆಲಸ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಆರೋಪಿಸಿದರು. ಹೌದು, ಅಥಣಿ ಪುರಸಭೆ ಕಚೇರಿ ಮುಂದೆ ಕಾಂಗ್ರೆಸ್ ಮುಖಂಡರು ಮತ್ತು ಪುರಸಭೆಗೆ ಆಯ್ಕೆಯಾದ 15 ಕಾಂಗ್ರೆಸ್ ಸದಸ್ಯರೊಂದಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಕಳೆದ 1 ವರ್ಷದ ಹಿಂದೆ ನಡೆದ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ ಬಿಜೆಪಿ ಪಕ್ಷವು ಕುತಂತ್ರದಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡುವಲ್ಲಿ ಹಿನ್ನೇಟು ಹಾಕುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಥಣಿ ಜನತೆ ಆಶೀರ್ವದಿಸಿ ಬಹುಮತ ಒದಗಿಸಿದ್ದರು. ಆದರೆ ಅಧ್ಯಕ್ಷರ ಆಯ್ಕೆ ಮಾಡದೆ ಜನರಿಗೆ ಮೂಲಭೂತ ಸೌಲಭ್ಯ ನೀಡಲು ಅನುವು ಮಾಡಿಕೊಡದೆ ಇರುವುದು ಇದು ಜನತೆಗೆ ಮಾಡುವ ಅಪಮಾನವಲ್ಲದೆ ಬೇರೇನು ಎಂದು ಪ್ರಶ್ನಿಸಿದ ಅವರು, ಇಂತಹ ಕ್ಷುಲ್ಲಕ ರಾಜಕಾರಣಿಗಳಿಗೆ ಮುಂಬರುವ ದಿನಗಳಲ್ಲಿ ಜರುಗುವ ಚುನಾವಣೆಯಲ್ಲಿ ಅಥಣಿ ಮತದಾರರು ಉತ್ತರ ನೀಡಲಿದ್ದಾರೆ ಎಂದರು. ಅವರು ಆರ್ಸಿ ಬಂದು 1 ವರ್ಷ ಆಯಿತು, ಇನ್ನೂ ಅವರಿಗೆ ಅಧಿಕಾರ ಇಲ್ಲ. ಸರ್ಕಾರ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಡೋದಕ್ಕೆ ಮೀನಮೇಷ ಎನಿಸ್ತಾ ಇದೆ.
ಸರ್ಕಾರಕ್ಕೆ ಜನಪ್ರತಿನಿಧಿಗಳ ಕೈಗೆ ಅಧಿಕಾರ ಕೊಡುವುದು ಬೇಕಾಗಿಲ್ಲ. ಯಾಕೆಂದರೆ ಬಹುತೇಕ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿರುವುದರಿಂದ ಬೇರೆಯವ್ರ ಕೈಗೆ ಅಧಿಕಾರ ಕೊಡಬಾರದು ಅನ್ನುವಂಥ ಒಂದು ಷಡ್ಯಂತ್ರ ಇದರ ಹಿಂದೆ ಅಡಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳ ಕೈಗೆ ಅಧಿಕಾರ ಕೊಡದೆ ಪ್ರಜಾಪ್ರಭುತ್ವದ ಖಗೋಲೆಯನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ಕೊಟ್ಟು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ರಾಜೀವ್ ಗಾಂಧಿಯವರಿದ್ದಾಗ ಒಂದು ಕನಸನ್ನು ಕಂಡು ಅಧಿಕಾರವನ್ನು ಕೊಟ್ಟಿದ್ರು. ಆದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಅಧಿಕಾರ ವಿಕೇಂದ್ರೀಕರಣ ಕೊಡುವುದು ಮಾತಿರಲಿ, ಜನಪ್ರತಿನಿಧಿಗಳಿಗೆ ಅವರು ಆರ್ಸಿ ಬಂದಂಥ ವಾರ್ಡ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅವರು ರಾಜ್ಯ ಸರ್ಕಾರ ಅಧಿಕಾರ ಕೊಡ್ತಾ ಇಲ್ಲ. ಇನ್ನು ಪುರಸಭೆ ಹಿರಿಯ ಸದಸ್ಯ ರಾವಸಾಬ ಐಹೊಳೆ ಮಾತನಾಡಿ, ಕಳೆದ ಒಂದು ವರ್ಷದಿಂದ ಪಟ್ಟಣದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಅಧಿಕಾರಿಗಳು ನಡೆದದ್ದೇ ದಾರಿ ಅನ್ನುವಂತಾಗಿದ್ದು, ವಿವಿಧ ಅನುದಾನದಲ್ಲಿ ಬಂದ ಅನುದಾನವನ್ನು ವಾರ್ಡ್ಗಳಲ್ಲಿ ಸದ್ಬಳಕೆ ಸರಿಯಾಗಿ ಹಂಚಿಕೆಯಾಗದೆ ದುರುಪಯೋಗವಾಗುತ್ತಿದೆ ಎಂದರು. ಅಥಣಿ ಪುರಸಭೆಗೆ ಚುನಾಯಿತರಾಗಿ ಒಂದು ವರ್ಷ ಆಯಿತು. ಸರ್ಕಾರ ಹಾಗೂ ಚುನಾವಣಾ ಆಯೋಗ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆ ಮಾಡಿಲ್ಲ. ಇದಕ್ಕೆ ಕಾರಣ ಸರ್ಕಾರದವ್ರು ಹೇಳಬೇಕು. ಮತ್ತು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಒಂದು ವರ್ಷ ಆದರೂ ಆಗಿಲ್ಲ. ಅಥಣಿ ನಗರದ ಅಭಿವೃದ್ಧಿ ಕುಂಠಿತ ಆಗಿದೆ. ಅಧಿಕಾರಿಗಳು ಮೇಲಧಿಕಾರಿಗಳ ಹೆಸರುಗಳನ್ನು ಹೇಳುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ಇವತ್ತು ಉದಯ ಮಾಕಣಿ ಅಮೋಕ್ ಟಿವಿ ಅಥಣಿ. ರಾಜ್ಯದ ಪತ್ರಕರ್ತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ 27ರಂದು ಸುವರ್ಣ ವಿಧಾನಸೌಧದ ಬಳಿಯ ಬಸ್ತವಾಡ ವೇದಿಕೆಯಲ್ಲಿ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಬೆಳಗಾವಿಯಲ್ಲಿ ತಿಳಿಸಿದರು. ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ 16,000 ಪತ್ರಕರ್ತರ ಪೈಕಿ ವಾರ್ತಾ ಇಲಾಖೆಯಿಂದ ಕೇವಲ 1,600 ಪತ್ರಕರ್ತರಿಗೆ ಮಾತ್ರ ಪತ್ರಕರ್ತರ ಮಾನ್ಯತಾ ಪತ್ರ ನೀಡಲಾಗಿದೆ. ಇದರಲ್ಲಿಯೂ 700 ಬೋಗಸ್ ಮಾನ್ಯತಾ ಪತ್ರ ನೀಡಲಾಗಿದೆ ಎಂದು ಆರೋಪಿಸಿದರು. ಒಬ್ಬ ವರದಿಗಾರ ಹಾಗೂ ಕ್ಯಾಮ್ರಾಮನ್ಗೆ ಮಾತ್ರ ನೀಡ್ತಾ ಇರೋದು ಇದು ಬಹಳಷ್ಟು ಸರಿಯಾದ ಕ್ರಮ ಅಲ್ಲ. ಇವತ್ತು ವಿಜಯ ಕರ್ನಾಟಕ ಇಲ್ಲ ವಿಜಯವಾಡ ಕನ್ನಡ ಪ್ರಭದಲ್ಲಿ ಇವತ್ತು ಏನು ಕಾರ್ಯನಿರ್ತಾರೆ, ಒಬ್ಬ ಪತ್ರಕರ್ತರಿಗೆ ಕೊಟ್ಬಿಟ್ರೆ ಸರ್ಕಾರ ಕೈ ತೊಳ್ಕೊಂಬಿಟ್ಟು ಅವರೊಂದೇ ಪತ್ರಕರ್ತರ. ಇವತ್ತು ಅದೇ ಜಿಲ್ಲೆಯಲ್ಲಿ ರೂರಲ್ ರಿಪೋರ್ಟರ್ ಇರ್ತಾರೆ, ಜೊತೆಗೆ ಗ್ರಾಮಾಂತರ ಮಟ್ಟದಲ್ಲಿ ಇಲ್ಲ ಎಲ್ಲ ತಾಲೂಕಲ್ಲಿ ಪತ್ರಕರ್ತರಿರ್ತಾರೆ. ಅವ್ರಿಗೆ ಯಾಕೆ ಈ ಸೌಲಭ್ಯದಿಂದ ವಂಚಿತ? ಅವರಿಗೆಲ್ಲ ಕೊಡಬೇಕಾದ ಧರ್ಮ. ಇವತ್ತು ಟ್ಯಾಕ್ಸ್, ಇವತ್ತು ಸಾರ್ವಜನಿಕ ಟ್ಯಾಕ್ಸಿಂದ ಇವೆಲ್ಲ ನಿಭಾಯಿಸ್ತಾರೆ ಅಂತದ್ದು ನಿಜವಾದ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತರಿಗೆ ಕೊಡಲೇಬೇಕಂದು ನನ್ನ ಒತ್ತಾಯ. ಇವತ್ತು ಬಸ್ ಪಾಸ್ ಇರ್ಬೋದು, ಇವತ್ತು ಬಸ್ ಪಾಸ್ಗೆ ಮಾನದಂಡ 60 ವರ್ಷ. 60 ವರ್ಷ ತಟ್ಟಿಗೆ ನಮ್ಮ ಪತ್ರಕರ್ತರು ಐರಾಣಾಗಿ ಅಷ್ಟೊತ್ತಿಗೆ ತಮ್ಮ ಪ್ರಾಣವನ್ನೇ ತೆತ್ತಿರ್ತಾರೆ. ಇಂಥ ಒಂದು ಮಾನದಂಡಗಳು ಸರಿ ಇಲ್ಲ. 60ರಿಂದ 55ಕ್ಕೆ ಬರಬೇಕು. ಈ ಕೊಡೋಂಥ 10,000 ಏನಿದೆ ಯಾವುದಕ್ಕೂ ಸಾಲ್ತಾ ಇಲ್ಲ ನಮ್ಮ ರಿಟೈರ್ಡ್ ಆದಂಥ ಪತ್ರಕರ್ತರಿಗೆ. ದಯಮಾಡಿ ಸರ್ಕಾರ 15ರಿಂದ 20,000 ಮಾಡಲೇಬೇಕಂದ್ಬಿಟ್ಟು ನಮ್ಮ ಧ್ವನಿ ಸಂಘಟನೆಯಿಂದ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ವಿ. ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ಇವತ್ತೇನು ಸರ್ಕಾರ ಇವತ್ತು ಅಕ್ರಿಡೇಷನ್ ಕೊಟ್ಟರು 1,600 ಅಕ್ರಿಡೇಷನ್ನಲ್ಲಿ ಇವತ್ತು 600ರಿಂದ 700 ಅಕ್ರಿಡೇಷನ್ ಏನು ತಗೊಂಡಿದ್ದಾರೆ. ನಿವೃತ್ತಿಯಾದ ಎಲ್ಲಾ ಪತ್ರಕರ್ತರಿಗೆ ಮಾಸಾಶನ 20,000 ರುಗೆ ಹೆಚ್ಚಿಸಬೇಕು. ಮಾಧ್ಯಮ ಪಟ್ಟಿಯಲ್ಲಿ ಇರುವ ಇಲ್ಲವೇ ಆರ್ಎನ್ಐ ಹೊಂದಿರುವ ಪತ್ರಿಕೆಗಳಿಗೆ ಬೆಂಗಳೂರಿನಲ್ಲಿ ನೀಡುತ್ತಿರುವ 10,000 ರು ಜಾಹೀರಾತು ನೀಡುತ್ತಿರುವುದನ್ನು ರಾಜ್ಯದ ಎಲ್ಲಾ ಪತ್ರಿಕೆಗಳಿಗೂ ವಿತರಿಸುವುದು ಮತ್ತು ಎಲ್ಲಾ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯ ಚೀಫ್ ಸೆಕ್ರೆಟರಿಗೆ, ಜೊತೆಗೆ ಕಾನೂನು ಮಂತ್ರಿಗೆ, ಇದರ ಜೊತೆಯಾಗಿ ನಮ್ಮ ವಾರ್ತಾ ಇಲಾಖೆ ಆಯುಕ್ತರಿಗೆ, ಜೊತೆಗೆ ಸಭಾಧ್ಯಕ್ಷರು, ಇವರೇನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅನುಮೋದನೆ ಕೊಟ್ಟು ಇವ್ರ ಜೊತೆ ಏನಿರ್ತದೆ, ಇವರು 5 ಜನಕ್ಕೆ ನಮಗೆ ಸಂಬಂಧಿಸಿದಂಥ ದಾಖಲೆ ಕೊಟ್ಬಿಟ್ಟು ಅವ್ರಿಗೆ 1 ತಿಂಗಳು ಗಡುವು ಕೊಡ್ತೀನಿ. ಇದ್ರ ಜೊತೆಗೆ ಅದ್ರ ನಂತರ ಮಾಹಿತಿ ಹಕ್ಕನ್ನು ಅವ್ರಿಗೆ ಹಾಕ್ಬಿಟ್ಟು ಅದಕ್ಕೂ ಅವರು ನಮಗೆ ಸ್ಪಂದನೆ ಮಾಡದಿದ್ರೆ ತದ ನಂತರ ಹೈಕೋರ್ಟ್ಗೆ ರಿಟ್ ಫೈಲ್ ಮಾಡೋದ್ರ ಮುಖಾಂತರ ಇಡೀ ಪತ್ರಕರ್ತರ ಪರವಾಗಿ ನಾನು ನಿಂತ್ಕೊಂಡ್ಬಿಟ್ಟು ಕಾನೂನು ಕಟ್ಟಕಟ್ಟೆಯಲ್ಲಿ ನಮ್ಮ ಪತ್ರಕರ್ತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನು ಸಾಕ್ತೀನಿ ಅಂತ ಹೇಳ್ತಾ, ಇದ್ರ ಜೊತೆಗೆ ಇವತ್ತು ಮಾನವ ಹಕ್ಕು ಏನು ಉಲ್ಲಂಘನೆ ಆಗ್ತದೆ ನಮ್ಮ ಪತ್ರಕರ್ತರಿಗೆ, ಹಗಲು ಇರಡು ತಮ್ಮ ಪ್ರಾಣ ಒತ್ತೆ ಇಟ್ಟು ಆ ರೀತಿ ದುಡಿತಾ ಇದ್ರು, ಒಂದು ಸವಲತ್ತು ಇಲ್ಲ ಅಂತಂದ್ರೆ ಇಲ್ಲಿ ಇವತ್ತು ಕೂಲಿ ಮಾಡೋಂಥವ್ರು ಅವರಿಗೂ ನಾನು ಗೌರವ ಕೊಡ್ತಾಯಿದ್ದೀನಿ. ಕೂಲಿ ಮಾಡೋಂಥ ಸದಸ್ಯರು ಇವತ್ತು 500ರಿಂದ 800 ದುಡಿತಾರೆ. ಇವತ್ತು ಪತ್ರಕರ್ತರಿಗೆ ಒಂದು ಲೈನೇಜು ಇನ್ನೊಂದು ಏನು ಕೆಲವರಿಗಂತೂ ಏನೂ ಕೊಡ್ತಾ ಇಲ್ಲ. ಮತ್ತೆ ಅವ್ರ ಸರ್ಕುಲೇಷನ್ ಏನು ಬೇಕೋ ಅದನ್ನ ದುಡ್ಡು ಕಟ್ಕೋಬೇಕು. ಆ ರೀತಿ ಬದುಕು ಲೈನೇಜ್ ಕೊಟ್ಟರು ದೊಡ್ಡ ದೊಡ್ಡ ಪತ್ರಿಕೆ ಪ್ರಜಾವಾಣಿ ತಿಂಗಳಿಗೆ 2ರಿಂದ 3,000 ಬರ್ತದೆ.
ಇಡೀ ಸಂಸಾರಕ್ಕೆ ಹೆಂಗೆ ಸಾಲಬೇಕು ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಿ ಸರ್ಕಾರದಿಂದ ಕೂಡಲೇ ಮೂಲಭೂತ ಸೌಕರ್ಯ ಹೆಚ್ಚಿನ ಒಂದು ಅನುದಾನ ಇರ್ಬೋದು ಮತ್ತೊಂದು ಸವಲತ್ತಿಗೆ ಕಿವಿಕೊಟ್ಟು ನಿಜವಾಗಿ ಈ ಒಂದು ಸ್ಪಂದನೆಗೆ ಅವಕಾಶ ಮಾಡಿಕೊಡಬೇಕೆಂದು ವಾರ್ತಾ ಇಲಾಖೆ ನೀಡಿರುವ 167 ಹವ್ಯಾಸಿ ಪತ್ರಕರ್ತರ ಪಟ್ಟಿಯಲ್ಲಿ 80ಕ್ಕೂ ಹೆಚ್ಚು ಪತ್ರಕರ್ತರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ಮಾನ್ಯತಾ ಪತ್ರ ಪಡೆದಿರುವ ಬಗ್ಗೆ ತನಿಖೆ ನಡೆಸಿ ಅವುಗಳನ್ನು ರದ್ದುಪಡಿಸಬೇಕು. ಪತ್ರಕರ್ತರ ರಕ್ಷಣಾ ಕಾಯಿದೆ, ಕಾರ್ಯನಿರತ ಪತ್ರಕರ್ತರಿಗೆ ಹಾಗೂ ಕುಟುಂಬ ವರ್ಗಕ್ಕೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು. ಪತ್ರಕರ್ತರ ಪ್ರಾಧಿಕಾರ ಸರ್ಕಾರ ರಚಿಸಬೇಕು. ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ಣ ಕಾಮನ್ನವರ್, ಸವದತ್ತಿ ಅಧ್ಯಕ್ಷ ಬಾಲಕೃಷ್ಣ ಮಿರಜಕರ್, ರಾಮದುರ್ಗ ಅಧ್ಯಕ್ಷ ಎಂಕೆ ಯಾದವಾಡ್, ಕಿತ್ತೂರು ಅಧ್ಯಕ್ಷ ಎಂಕೆ ಕರಬಸನ್ನವರ್ ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.